ಗುರುಪ್ಯೋ ನಮಃ ಹರಿ ಓಂ ಹರಿ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಮಾರ್ಚ್ ತಿಂಗಳ ಮಿಥುನ ರಾಶಿಯ ಭವಿಷ್ಯ ವಿಶೇಷವಾಗಿ ಮಿಥುನ ರಾಶಿ ಉಭಯ ಗ್ರಹ ಬುಧ ಅಂದರೆ ಬುಧ ಆಡಳಿತಲ್ಪಟ್ಟುವಂತಹ ಗ್ರಹನಾಗಿರ್ತಾನೆ ವಿಶೇಷವಾಗಿ ಗ್ರಹಗಳಲ್ಲಿ ಬುಧ ರಾಜಕುಮಾರ ಅಂತಲೇ ಮಾತಿದೆ ಈ ಗ್ರಹದಡಿಯಲ್ಲಿ ಜನಿಸಿದವರ ಜನಿಸಿದವರು ಸ್ವಭಾವ ಹೆಚ್ಚು ತಿಳಿದುಕೊಳ್ಳುವವರಾಗಿರ್ತಾರೆ ಭೌತಿಕ ಜ್ಞಾನದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಸಹಿತ ಇವರು ಹೊಂದಿರ್ತಾರೆ ಸಂಗೀತವನ್ನು ಕಲಿಯುವಂಥ ಹೆಚ್ಚು ಒಂದು ಆಸಕ್ತಿಯನ್ನು ಉತ್ಸಾಹವನ್ನು ಸಹಿತ ಇವರು ಹೊಂದಿರ್ತಾರೆ ಮತ್ತು ಚಲನಚಿತ್ರಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಸಹಿತ ಒಂದು ಅಂದರೆ ಕಲಾವಿದನಾಗಬೇಕು ಒಂದು ಕಲಾವಿಚಾರಗಳನ್ನು ಮಾಡಬೇಕು ಕಲಾವಿದರ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡುವಂತಹರ ಬಗ್ಗೆ ಹೆಚ್ಚಿನ ಒಂದು ವಿಚಾರವನ್ನು ಸಹಿತ ಇವರು ಹೊಂದಿರ್ತಾರೆ ವಿಶೇಷವಾಗಿ ನಾನು ಗಮನಿಸಿದ್ದೆನಪ್ಪ ಅಂದರೆ ಒಂದು ದೈವಿಕವಾದಿ ಒಂದು ಬೆಳವಣಿಗೆಯನ್ನು ಸಹಿತ ಹೊಂದಿರ್ತಾರೆ ಮತ್ತೆ ಉತ್ತಮವಾದಂಥ ಅಂಶಗಳನ್ನು ಸಹಿತ ಹೊಂದಿರ್ತಾರೆ ಮತ್ತೆ ಇವರು ಸಾತ್ವಿಕವಾದಂತಹ ಲಾಭವನ್ನು ಸಹಿತ ಹೊಂದಿರ್ತಾರೆ ಮಿಥುನ ರಾಶಿಯವರಿಗೆ ಹದಿನೈದರ ನಂತರ ರವಿ ಶುಕ್ರ ಮತ್ತೆ ಬುಧ ಗ್ರಹಗಳು ಅನುಕೂಲವಾದಂಥ ಸ್ಥಾನದಲ್ಲಿ ಇರ್ತವೆ ಮತ್ತೆ ವಿಶೇಷ ಉತ್ತಮವಾದಂತಹ ಫಲಿತಾಂಶವನ್ನು ಸಹಿತ ಇವರು ಹೊಂದಿರ್ತಾರೆ ಶನಿ ತನ್ನ ಸ್ವಂತ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಇವರಿಗೆ ಲಾಭದ ಗ್ರಹ ಅಂದ್ರೆ ಗುರು ತನ್ನ ಸ್ವಂತ ರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವಂತಹ ಒಂದು ನಿರೀಕ್ಷೆ ಇರೋದ್ರಿಂದ ವೃಷಭ ರಾಶಿಯಲ್ಲಿ ಈ ತಿಂಗಳು ಮೊದಲಾರ್ಧದಲ್ಲಿ ಹನ್ನೆರಡನೆಯ ಒಂದು ಮನೆಯಲ್ಲಿ ಮಂಗಳನ ಸ್ಥಾನ ಮತ್ತು ಮಿಥುನ ರಾಶಿಗೆ ಮಂಗಳ ಮೊದಲನೇ ಮನೆಯಲ್ಲಿ ಹೋಗೋದರಿಂದ ಸಂಬಂಧದಲ್ಲಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿರ್ತವೆ ಅವರ ಒಂದು ವೈವಾಹಿಕ ಜೀವನದಲ್ಲಾಗಿರ್ಬೋದು ಕೌಟುಂಬಿಕ ಜೀವನದಲ್ಲಾಗಿರ್ಬೋದು ಅಥವಾ ಒಂದು ವೈಯಕ್ತಿಕ ಜೀವನದ ಕೆಲವೊಂದು ಸಂಬಂಧಗಳಲ್ಲಿ ಬಿರುಕು ಬರುವಂತಹ ಸಾಧ್ಯತೆಗಳು ಪರಿಣಾಮವಾಗಿ ನಿಮ್ಮ ಒಂದು ಜೀವನ ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ಸಾಮರಸ್ಯದ ಕೊರತೆ ಉಂಟಾಗಬಹುದು ಅಂತ ನಾನು ಇಲ್ಲಿ ತಿಳಿಸ್ಕೊಡಬಹುದು ಈ ತಿಂಗಳು ಮೊದಲ ಹಾರದಲ್ಲಿ ಒಂದು ಋಷಭ ರಾಶಿಯಲ್ಲಿ ಮಂಗಳನ ಸ್ಥಾನದಲ್ಲಿದ್ದಾಗ ಈ ಒಂದು ಮಿಥುನ ರಾಶಿಯವರಿಗೆ ಕೆಲವೊಂದು ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಕಾಳಜಿಯನ್ನ ಅವರು ವಹಿಸಬೇಕಾಗುತ್ತೆ ಯಾಕಂದ್ರೆ ಗಂಟಲಲ್ಲಿ ಸೋಂಕು ಉಂಟಾಗುವಂತದ್ದಾಗಿರಬಹುದು ಮತ್ತೆ ತಮ್ಗೆ ಕೆಲವೊಂದು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಒಂದು ಕುಟುಂಬ ಮತ್ತು ವೃತ್ತಿ ಆರೋಗ್ಯ ಪ್ರೀತಿ ಇತ್ಯಾದಿ ಕ್ಷೇತ್ರಗಳಲ್ಲಿ ನಿಮಗೆ ಕೆಲವೊಂದು ಫಲವನ್ನ ಪಡೆಯುವಂತಹ ಸಾಧ್ಯತೆಗಳಿರುತ್ತೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ತಾವು ಇಲ್ಲಿ ನೋಡಬೇಕಾದ್ರೆ ಕೆಲವೊಂದು ಬಾಧ್ಯತೆಗಳು ಅನ್ನುವಂಥದ್ದು ಅಂತ ಹೇಳ್ಬೋದು ಇಲ್ಲಿ ವಿಶೇಷವಾಗಿ ತಮ್ಮ ಒಂದು ಸಾಧ್ಯತೆಗಳನ್ನ ತಾವು ಬಲವನ್ನು ಪಡಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಇರ್ತೀರಿ ಮತ್ತೆ ವಿಶೇಷವಾಗಿ ನಾನಿಲ್ಲಿ ಹೇಳೋದಾದ್ರೆ ಏನಪ್ಪಾ ಅಂದರೆ ಈ ಒಂದು ಮಿಥುನ ರಾಶಿಯವರಿಗೆ ಶನಿಯು ಒಂದು ಕೆಟ್ಟ ಪ್ರಭಾವದಿಂದ ತಮ್ಮ ಒಂದು ಶನಿಯ ಒಂದು ಕೆಟ್ಟ ಪ್ರಭಾವಗಳು ಸಹಿತ ತಮಗೆ ಹೊರಬೀರುವಂಥ ಸಾಧ್ಯತೆ ಇದೆ ರವಿ ಮತ್ತೆ ಬುಧ ಈಗ ನಿಮಗೆ ಒಂಬತ್ತನೇ ಮನೆಯಲ್ಲಿ ಇರ್ತಾರೆ ತಂದೆಯಿಂದ ಆಸ್ತಿ ಬರುವ ಒಂದು ಯೋಗನು ಸಹಿತ ತಾವು ಭಾಗ್ಯದಲ್ಲಿ ರವಿ ಇದ್ದಾಗ ತಂದೆಯಿಂದ ಯಾವುದಾದ್ರು ಒಂದು ಆಸ್ತಿಯ ಯೋಗ ಬರುವಂತ ಸಾಧ್ಯತೆ ಇದೆ ಮತ್ತೆ ಇನ್ನೂ ಕೆಲವು ದಿನಗಳಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸುವಾಗ ಅದು ನಿಮಗೆ ಬಹಳ ಅದೃಷ್ಟವನ್ನು ಸಹಿತ ತಂದು ಕೊಡುತ್ತೆ ಮಿಥುನ ರಾಶಿಯವರಿಗೆ ಖುಜ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಾನೆ ಆರೋಗ್ಯದಲ್ಲಿ ನಾನು ಹೇಳಿದೆ ಯಾವಾಗ್ಲೇನೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇದೆ ಅಂತ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಮಿಥುನ ರಾಶಿಯವ್ರು ಕೊಡಬೇಕಾಗತ್ತೆ ಶುಕ್ರ ಹತ್ತನೇ ಮನೆಗೆ ಪ್ರವೇಶಿಸಿದಾಗ ವೃತ್ತಿಯಲ್ಲಿ ಒಳ್ಳೆಯ ಒಂದು ವೃತ್ತಿ ಕ್ಷೇತ್ರದಲ್ಲಿ ಅಂದರೆ ವೃತ್ತಿ ಜೀವನದಲ್ಲಿ ವೃತ್ತಿಯ ಒಂದು ವಿಚಾರದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಗಳಾಗುವಂಥದ್ದು ಸಂಗಾತಿಗಳೊಂದಿಗೆ ಒಳ್ಳೆಯ ಒಂದು ಸಾಮರಸ್ಯಗಳನ್ನು ಹೊಂದಿರುವಂಥದ್ದು ವಾಹನ ವ್ಯಾಪಾರಗಳಿಗೆ ಕೆಲವೊಂದು ರಾಬಲ ಅಲ್ಲ ಅಂದರೆ ಹಳೆಯ ಒಂದು ವ್ಯಾ ವ್ಯಾಪಾರವನ್ನು ಮಾಡ್ತಾ ಇರ್ತಾರಲ್ಲ ಓಲ್ಡ್ ವೆಹಿಕಲ್ಸ್ಗಳನ್ನ ಮಾರುವಂಥದ್ದು ನ್ಯೂ ವೆಹಿಕಲ್ನ ತಗೊಳ್ಳುವಂಥದ್ದು ಈ ಥರ ವ್ಯಾಪಾರವನ್ನು ಯಾರು ಮಾಡ್ತಿರ್ತಾರೆ ಅವ್ರಿಗೆ ಉತ್ತಮವಾದಂತಹ ಒಂದು ಯೋಗಗಳು ಬರುವಂಥದ್ದು ಮತ್ತು ವಿಶೇಷವಾಗಿ ಚಿನ್ನ ಮತ್ತು ಆಭರಣಗಳನ್ನು ಪರಿಚಯಸ್ ಮಾಡುವಂಥ ಯೋಗನೂ ಸಹಿತ ಸಿಗ್ತಾ ಇದೆ ಮಿಥುನ ರಾಶಿ ಅವರಿಗೆ ಈ ಒಂದು ಮಾಸದಲ್ಲಿ ಆಭರಣಗಳನ್ನು ಒಂದು ಖರೀದಿ ಮಾಡುವಂಥದ್ದು ಸಹಿತ ಸಿಗ್ತಾ ಇರುವಂಥದ್ದು ರಾಹು ಹನ್ನೊಂದನೇ ಮನೆಯಲ್ಲಿ ತಮಗೆ ಹಣದ ಒಳಹರಿವು ಆಗ್ತಾ ಇರುತ್ತೆ ಉತ್ತಮವಾಗಿರುತ್ತೆ ಮತ್ತೆ ಈ ಹಿಂದೆ ಹೂಡಿಕೆ ಮಾಡಿದಂಥ ಬಂಡವಾಳಗಳಿಂದ ತಮಗೆ ಒಂದು ಆದಾಯಗಳು ಸಹಿತ ಬರುವಂಥದ್ದು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅನುಭವಿಸ್ತಿರುವಂತಹ ಕೆಲವೊಂದು ಕಷ್ಟಪಟ್ಟು ತಾವು ಮಾಡಿರುವಂತಹ ಕೆಲವೊಂದು ಸಂಪತ್ತು ಈಗ ತಮಗೆ ಅದರ ಪ್ರಭಾವಗಳು ಬೀರುವಂಥ ಸಾಧ್ಯತೆ ಇದೆ ಒಳ್ಳೆಯ ಬಾಂಧವ್ಯಗಳನ್ನು ಸಹಿತ ಒಂದು ತಮಗೆ ಒಂದು ನೆಟ್ವರ್ಕ್ ಚೆನ್ನಾಗಿರುತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿ ಯಾರಾದರೂ ಅವ್ರಿಗೆ ಒಂದು ಟಿಕೆಟ್ ಸಿಗಬೇಕು ಅನ್ನುವಂಥ ಆಕಾಂಕ್ಷಿಗಳಿದ್ದರೆ ಅವ್ರಿಗೆ ಕೆಲವೊಂದು ನೆಟ್ವರ್ಕ್ ಸಹಿತ ಒಂದು ಹಣದ ಒಳಹರಿವು ಮತ್ತೆ ಒಳಹರಿವು ಅಂದರೆ ಒಳಹರಿವು ಆಗುತ್ತೆ ಹೊರಹರಿವು ಆಗುವಂತಹ ಸಾಧ್ಯತೆಯಿಂದ ತಮಗೆ ಹಣದ ಸಮಸ್ಯೆ ಯಾವುದೇ ರೀತಿ ಬರೋದಿಲ್ಲ ಇಲ್ಲಿ ಒಂದು ನೆಟ್ವರ್ಕ್ ಪ್ರಗತಿಗಳು ಆಗೋದರಿಂದ ಒಂದು ನೆಟ್ವರ್ಕ್ ತಮ್ಮ ಒಂದು ನೆಟ್ವರ್ಕ್ ಇಂದ ತಮಗೆ ಒಂದು ಉತ್ತಮವಾದಂತಹ ಅವಕಾಶ ಸ್ಪರ್ಧಿಸಲು ಒಂದು ಅವಕಾಶಗಳು ಸಹಿತ ರಾಜಕಾರಣಿ ಕ್ಷೇತ್ರದಲ್ಲಿ ತಮಗೆ ಸಿಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇದೆ ಅಂತ ಸಹಿತ ಹೇಳ್ಬೋದು ಮತ್ತೆ ವಿಶೇಷವಾಗಿ ನಾನು ಹೇಳೋದೇನಪ್ಪಾ ಅಂದ್ರೆ ಮಿಥುನ ರಾಶಿಯವರು ಸ್ವಲ್ಪ ಮಾನಸಿಕವಾದಂತಹ ಒಂದು ಶಾಂತಿ ಒಂದು ನೆಮ್ಮದಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸೋದು ತುಂಬಾ ಉತ್ತಮ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು ಭದ್ರತೆ ಇರಲಿ ಮತ್ತೆ ವಿಶೇಷವಾದಂತ ಬೆಳವಣಿಗೆ ಇರಲಿ ಸಾತ್ವಿಕತೆಯ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಅಂತ ಹೇಳ್ತಾ ಮಿಥುನ ರಾಶಿಯವರು ಈ ಒಂದು ಮಾಸದಲ್ಲಿ ಬುಧನ ಒಂದು ಧ್ಯಾನವನ್ನು ಮಾಡಬೇಕು ಓಂ ನಮೋ ಬುದಾಯ ನಮಃ ಓಂ ಬುದಾಯ ನಮಃ ಅನ್ನುವಂಥ ಮಂತ್ರವನ್ನ ನೂರ ಎಂಟು ಬಾರಿ ಪಠನೆ ಮಾಡೋದು ತುಂಬಾ ಉತ್ತಮ ಅಂತಲೂ ಸಹಿತ ತಿಳಿಸ್ಕೊಡೋದಾಗುತ್ತೆ ಇದಾಗಿತ್ತು ಮಿಥುನ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ ಅಂತ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ ಶುಭ